ನಮಸ್ಕಾರ. ಇವತ್ತಿನ ದಿನ ಈ ದಿವಾನ ಪಂಚ್, ಇದರಲ್ಲಿ ಖಿನ್ನತೆ ಎಂಬ ಮನೋರೋಗದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಏನ್ ನೋಡ್ತಾ ಇದ್ದೇನೆಂದ್ರೆ, ಈವನ್ ವಿದ್ಯಾವಂತರು ಕೂಡ ಅವರಿಗೆ ಈ ಖಿನ್ನತೆ ಅನ್ನುವಂತ ಕಾಯಿಲೆ ಬಂದ್ರೆ ಮನೋರೋಗ ತಜ್ಞರ ಹತ್ರ ಹೋಗದೆ ದೆವ್ವ ಬಿಡಿಸೋದು, ಜಾತಕ ದೋಷ, ನಾಗದೋಷ ಅಂತ ಹೇಳಿ ಹೋಗ್ತಾರೆ. ಇದು ಬಹಳ ಬೇಜಾರು ಬರುತ್ತೆ ಇದನ್ನು ನೋಡುವಾಗ. ಸೊ ಈ ಖಿನ್ನತೆ ಅನ್ನುವಂತ ಮನೋರೋಗ, ಇವತ್ತಿನ ದಿನ ಅದರ ಚಿಹ್ನೆಗಳ ಬಗ್ಗೆ ಮಾತಾಡ್ತೇನೆ. ಈ ಖಿನ್ನತೆ ಅನ್ನುವಂತ ಮನೋರೋಗದಲ್ಲಿ ಏನಾಗುತ್ತಂದ್ರೆ, ಕಾರಣ ಇಲ್ಲದೆ ಮನಸ್ಸಿಗೆ ಬೇಜಾರು ಬರಕ್ಕೆ ಶುರುವಾಗುತ್ತೆ. ಅವರು ಅಳೋದು, ಈ ಕಾಯಿಲೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿ ಲವಲವಿಕೆಯನ್ನು ಕಳ್ಕೊಳ್ತಾರೆ, ಮತ್ತು ಅವರಿಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಮನಸ್ಸಿನ ಧೈರ್ಯ ಕಡಿಮೆ ಆಗುತ್ತೆ, ಮುಂದೇನೋ ಕೆಟ್ಟದಾಗಿ ಹೋಗ್ಬಿಡುತ್ತೆ, ನಾನು ಬದುಕಿ ಪ್ರಯೋಜನ ಇಲ್ಲ, ನಾನೊಬ್ಬ ನಿರುಪಯೋಗಿ ವ್ಯಕ್ತಿ, ನಾನು ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ ಇಲ್ಲ, ನಾನೇನೋ ದೊಡ್ಡ ತಪ್ಪು ಮಾಡಿದ್ದೇನೆ, ಈ ರೀತಿ ಎಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಅದರಲ್ಲಿ ವಯಸ್ಸಾದವರಿಗೆ ಖಿನ್ನತೆ ಬರುವಾಗ ಏನೋ ಒಂದು ರೀತಿಯ ತಪ್ಪಿತಸ್ಥ ಮನೋಭಾವ, ಏನೋ ಹಿಂದೆ ಯಾವಾಗಲೋ ಮಾಡಿದಂತ ಒಂದು ಸಣ್ಣ ತಪ್ಪನ್ನ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಪದೇ ಪದೇ ಹೇಳಕ್ ಶುರು ಮಾಡ್ತಾರೆ. ಮತ್ತೆ ಇವರು ಕೆಲವು ಸರಿ